ಕಲಘಟಕಿ ತಾಲೂಕಿನ ಕ್ಯಾರಕೊಪ್ಪ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತಹ ಜನ ತಾಲೂಕಿನ ಎಂಎಲ್ಎ ಆಗಿರುವಂತಹ ಸಿಎಂ ನಿಂಬಣ್ಣನವರ ಅವರನ್ನ ಜನ ತರಾಟೆಗೆ ತೆಗೆದುಕೊಂಡ್ರು. ತಾಲೂಕಿನಲ್ಲಿ ಸಂತೋಷ್ ಲಾಡಿ ಎಲ್ಲಾ ಕಾಮಗಾರಿ ಕೆಲಸ ಮಾಡಿದ್ದಾರೆ, ನೀವೇನ್ ಮಾಡಿದ್ದೀರಿ? ಈಗ ಮಳೆ ಆಗಿ ಮನೆ ಮಠ ಹೊಲ ಗದ್ದೆಗಳು ಹಾಳಾಗಿವೆ, ನೀವು ಜನರಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದೀರಿ ಎಂದು ಕಲಘಟಗಿ ತಾಲೂಕಿನ ಕ್ಯಾರಕೊಪ್ಪ ಊರ ಜನರು ನಿಂಬಣ್ಣನವರನ್ನ ಪ್ರಶ್ನೆ ಮಾಡಿದ್ರು. ಸೇಟ್ ವೈಸ್ ಆಗಿತ್ತು ಐದು ಲಕ್ಷ ಕೊಟ್ಟಾರಲ್ಲ ಅದಾದ್ರೆ ಮನಿ ಕಟ್ಟಕೊಳಕ್ ಆಗುದಿಲ್ಲ ಅಂತ ಅದು ಕಲ್ಪನೆ ಬಂದು ಮಹಾರಾಷ್ಟ್ರ ಸರ್ಕಾರದವ್ರು ಕೊಟ್ಟಾರ. ಹಿಂಗ ಆ ಸರ್ಕಾರದ ಶಿವಮೊಗ್ಗ ಜಿಲ್ಲಾ ಆ ಜಿಲ್ಲಾ ಅಲ್ಲ, ಮಹಾರಾಷ್ಟ್ರ ಸರ್ಕಾರ ಪೂರ್ತಿಯಾಗಿ ಇಡೀ ರಾಜ್ಯ ತುಂಬ ಕೊಟ್ಟಾರ. ಹಂಗಾಗಿ ನಮ್ಮ ತಾಲೂಕಿನಾಗ ನಮ್ಮ ಮತಕ್ಷೇತ್ರದಾಗೂ ಕೂಡ ಕರ್ನಾಟಕ ರಾಜ್ಯದ ಎಲ್ಲಾ ಮತಕ್ಷೇತ್ರದಲ್ಲಿಯೂ ಕೂಡ 20% ಮಟ್ಟ ಅದಾವ 25,000 50% ಅದಾವ ಮುಂಚೆ 99,000 200 ಅವರಿಗೆ 1 ಲಕ್ಷ ರೂಪಾಯಿ ಪೂರ ಮನೆ ಬಿದ್ದಾವ 5 ಲಕ್ಷ ಇರೋ. ಈಗ ಏನ್ ಮಾಡ್ಬೇಕಂದ್ರೆ ನೀವು ಯಾರಿಗೆ ಈಗ ಅಷ್ಟಷ್ಟು ಕೊಟ್ಟಾರ ಉಳಿದ ಹಣ ನಿಮ್ ಖಾತೆಗೆ ಜಮಾ ಮಾಡ್ತಾರೆ, ನೀವೇನು ಕಲಿತಾರೆ ಯಾರು ಬಂದಿಲ್ಲ ಅಂದ್ರೆ ಜಮಾ ಆಕತಿ. ಇದು ಜಗತ್ತಿನಾಗ ಎಲ್ಲಿಯೂ ಆಗದೈತಂದ್ರೆ ಇಷ್ಟು ಮಳೆ ಆದಂತೆ ಅದಕ್ಕೆ ನೀರಾವರಿ ಮಾಡುವುದು ಹೇಳ ಕೈಗಾರಿಕೆ ಮಾಡೋದು ಇನ್ ಮೇಲೆ ಬೇರೆ ಕೆಲಸ ಮಾಡೋದು ಮಾಡ್ತೇವೆ ಮಾಡೋದು ಜಗ ಹುಡ್ಕಾತೇನೆ. ಹಲೋ ನಮಸ್ಕಾರ, ಇಲ್ಲಿ ಇದ್ರಾಗಿ ಕ್ಯಾರ್ ಕೊಪ್ಪದಾಗದಾನೆ ಪಂಚಾಯತ್ ಆಫೀಸ್ನಾಗ. ಈಗ ಅವ್ರು ಏನು ಚೆಕ್ ಕೊಟ್ಟಿರಿ ಅಲ್ಲ ಪರತಿ ಆದ ಹಣ ಅವ್ರ ಖಾತೆಗೆ ಜಮಾ ಮಾಡಬೇಕಲ್ಲ ಅವ್ರ ಇಲ್ಲಿ. ನೀವು ಮತ್ತೊಮ್ಮೆ ನಿಮ್ ಸಿಬ್ಬಂದಿ ಬಂದು GPS ಅದು ಮಾಡ್ಕೋತಾರನು ಯಾರು ಮಾಡ್ತಾರ ಅದನ್ನ PDO ಮಾಡ್ತಾರ. ಅದ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡು ಮತ್ತು ಇದು ಇವ್ರ DC ಆಫೀಸ್ನಿಂದ ಅದನ್ನ ಹೇಳಿ ನಿಮ್ಗೆ ಮಾಹಿತಿ 25,000 1 ಲಕ್ಷ 1 ಲಕ್ಷ 5 ಲಕ್ಷ ಹೌದಲ್ಲ. ಈಗ ಯಾರಿಗೆ 90,500 ಕೊಟ್ಟಿರಿ ಉಳಿದ ಹಣ ಅವ್ರ ಖಾತೆಗೆ ಜಮಾ ಮಾಡಬೇಕು. ಅದನ್ನ ಮಾಡ್ರಿ, ಎಲ್ಲರಿಗೂ ಸೂಚನೆ ಕೊಡ್ರಿ ನಿಮ್ ತಲಾಟಿಗಳಿಗೆ ಮತ್ತು PDOಗಳಿಗೆ. ಯಾಕಂದ್ರೆ ಅವ್ರು ಬಂದಲ್ದಾಗ ಅದಾರ ನಮ್ ಗತಿ ಏನು ನಮ್ಗೆ ಇನ್ನೂ ಬಂದೇ ಇಲ್ಲ ಅದೆಲ್ಲ ತರಲಿದ್ದ ಸ್ವಾಭಾವಿಕ ಅದು ಹಂಗಾಗುತ್ತೆ ಅದನ್ನ ಕ್ಲಿಯರ್ ಮಾಡಿಸಕ್ಕೆಲ್ಲ. ಓಕೆ ಆಯ್ತಲ್ಲ, ಈಗ ಹೊಲದ ಬೆಳೆದು 1-4 ದಿವಸ ತಡ್ಕೋಬೇಕು ನೀವು.